ಅಪ್ಪನ ಪ್ರೀತಿಗೆ ಬೆಲೆ ಕಟ್ಟೋಕೆ ಸಾಧ್ಯ ಇದೆಯಾ ಖಂಡಿತ ಇಲ್ಲ ಅಪ್ಪ ಅಂತಂದ್ರೆ ಆಕಾಶದಷ್ಟು ಪ್ರೀತಿ ಕೊಡುವ ಅಕ್ಕರೆಯ ಗೆಳೆಯ ಮಕ್ಕಳ ಯಶಸ್ಸಿಗಾಗಿ ಸದಾ ಶ್ರಮಿಸುವ ಜೀವ ತಂದೆ ಸದಾ ಮಕ್ಕಳ ಖುಷಿಯಲ್ಲೇ ತನ್ನ ಖುಷಿಯನ್ನ ಕಾಣ್ತಾನೆ ಅದಕ್ಕೆ ತಾಜಾ ಉದಾಹರಣೆಯೊಂದು ಈ ವಿಡಿಯೋ ಮೂಲಕ ದೊರೀ ದೊರೀತಾ ಇದೆ ಅಪ್ಪನೊಬ್ಬ ತನ್ನ ಮಗನಿಗೆ ಐಫೋನ್ ಹದಿನಾರನ್ನು ಉಡುಗೊರೆಯಾಗಿ ನೀಡಿದ್ದಾನೆ ಈ ವಿಚಾರ ಇದೀಗ ಸೋಷಿಯಲ್ ಮೀಡಿಯಾದಲ್ಲಿ ಸಖತ್ ಸೌಂಡ್ ಮಾಡ್ತಿದೆ ಬೋರ್ಡ್ ಪರೀಕ್ಷೆಯಲ್ಲಿ ತನ್ನ ಮಗನಿಗೆ ಉತ್ತಮ ಫಲಿತಾಂಶ ದೊರೆತ ಕಾರಣ ಈ ದುಬಾರಿ ಗಿಫ್ಟ್ ಅನ್ನ ಆತ ನೀಡಿದ್ದಾನೆ ಅಷ್ಟಕ್ಕೂ ಈ ವಿಚಾರ ಏನ್ ಮಹಾನ್ ವಿಚಾರನ ಅಪ್ಪ ಮಗನಿಗೆ ದುಬಾರಿ ಗಿಫ್ಟ್ ನೀಡೋದು ಸಾಮಾನ್ಯ ಅಂತ ನಿಮ್ಗೆ ಅನಿಸಬಹುದು ಆದರೆ ದುಬಾರಿ ಐಫೋನ್ ಹದಿನಾರನ್ನ ಉಡುಗೊರೆಯಾಗಿ ಮಗನಿಗೆ ನೀಡಿರೋದು ಸರ್ಕಾರಿ ನೌಕರಿಲಿರುವ ಅಥವಾ ಯಾವುದೋ ಕಂಪನಿಯಲ್ಲಿ ಉದ್ಯೋಗ ಮಾಡುತ್ತಿರುವವನಲ್ಲ ಆತ ಶ್ರೀಮಂತನು ಕೂಡ ಅಲ್ಲ ಬದಲಾಗಿ ಆತ ಒಬ್ಬ ಸಾಮಾನ್ಯ ಸ್ಕ್ರಾಪ್ ಡೀಲರ್ ಅಂದರೆ ಗುಜರಿ ಡೀಲರ್ ಎಸ್ ಇದೇ ವಿಚಾರಕ್ಕೆ ಈ ಸುದ್ದಿ ಇದೀಗ ಸಾಮಾಜಿಕ ಜಾಲತಾಣಗಳಲ್ಲಿ ಸಾಕಷ್ಟು ವೈರಲ್ ಆಗ್ತಿರೋದು ಗರ್ಕೆ ಕಲೆಯ ಹೆಸರಿನ ಎಕ್ಸ್ ಖಾತೆಯಲ್ಲಿ ಈ ತಂದೆ ವಿಡಿಯೋವನ್ನು ಹಂಚಿಕೊಳ್ಳಲಾಗಿದೆ ತಂದೆಯ ಬೆಲೆ ಕಟ್ಟಲಾಗದ ಉಡುಗೊರೆ ಸ್ಕ್ರಾಪ್ ಡೀಲರ್ ಮಗನ ಬೋರ್ಡ್ ಫಲಿತಾಂಶದಿಂದ ಖುಷಿಯಾಗಿ ಒಂದು ಪಾಯಿಂಟ್ ಎಂಬತ್ತು ಲಕ್ಷ ಮೌಲ್ಯದ ಐಫೋನ್ ಉಡುಗೊರೆಯಾಗಿ ನೀಡಿದ್ದಾರೆ ಅಂತ ಟೈಟಲ್ ಅನ್ನು ನೀಡಲಾಗಿದೆ ಅಂದರೆ ಶೀರ್ಷಿಕೆಯನ್ನು ಹಾಕಲಾಗಿದೆ ಈ ವಿಡಿಯೋದಲ್ಲಿ ಮಗನ ಯಶಸ್ಸಿನಿಂದ ತಂದೆ ಮುಖದಲ್ಲಿ ನಗು ಮೂಡಿರೋದು ತಾವು ಕಾಣಬಹುದು ಅದೇ ರೀತಿ ಬೋರ್ಡ್ ಪರೀಕ್ಷೆಯಲ್ಲಿ ಮಗ ಉತ್ತಮ ಅಂಕ ಗಳಿಸಿದ್ದಾನೆ ಇದರಿಂದ ಖುಷಿಯಾಗಿರುವ ತಂದೆ ಮಗನಿಗೆ ಐಫೋನ್ ಹದಿನಾರನ್ನು ಕೊಡಿಸಿದ್ದಾರೆ ಅದರ ಬೆಲೆ ಒಂದು ಪಾಯಿಂಟ್ ಎಂಬತ್ತು ಲಕ್ಷ ರೂಪಾಯಿ ಇನ್ನು ತಮಗಾಗಿ ಅವರು ಎಂಬತ್ತೈದು ಸಾವಿರದ ಐಫೋನ್ ಖರೀದಿ ಮಾಡಿದ್ದಾರೆ ವಿಡಿಯೋದಲ್ಲಿ ತಮ್ಮ ಕೈನಲ್ಲಿರುವ ಐಫೋನ್ ಖುಷಿಯಿಂದ ತೋರಿಸ್ತಿರೋದನ್ನು ಕೂಡ ತಾವು ನೋಡಬಹುದು ಇನ್ನು ಈ ವಿಡಿಯೋ ನೋಡಿದ ಸಾಮಾಜಿಕ ಜಾಲತಾಣದ ಬಳಕೆದಾರರು ತಂದೆಯ ಪ್ರೀತಿಯನ್ನ ಮೆಚ್ಚಿ ಬಗೆ ಬಗೆಯ ಕಾಮೆಂಟ್ ಮಾಡ್ತಿದ್ದಾರೆ ತಮ್ಮ ಅಭಿಪ್ರಾಯವನ್ನು ಹೊರಹಾಕ್ತಿದ್ದಾರೆ ತಂದೆಯ ಪ್ರೀತಿಗೆ ಬೆಲೆ ಕಟ್ಟಲು ಸಾಧ್ಯ ಇಲ್ಲ ಅಂತ ಕೆಲವರು ಹೇಳಿದ್ರೆ ಇದನ್ನ ತಂದೆ ಮಾತ್ರ ಮಾಡಬಲ್ಲ ಅಂತ ಇನ್ನು ಕೆಲವರು ಕಾಮೆಂಟ್ ಅನ್ನ ಮಾಡಿದ್ದಾರೆ ಮತ್ತೆ ಕೆಲವರು ತಂದೆಯ ಖುಷಿ ಪ್ರೀತಿ ಜೊತೆಗೆ ಮಗನ ಶ್ರಮವನ್ನು ಕೂಡ ಮೆಚ್ಚಿದ್ದಾರೆ ಮಗನಿಗೆ ಇಷ್ಟು ಬೇಗ ಐಫೋನ್ ಅನ್ನ ನೀಡಬಾರ್ದಿತ್ತು ಅಂತ ಕೆಲವರು ಕೂಡ ಸಲಹೆಯನ್ನ ಮಾಡಿದ್ದಾರೆ ಫೋನ್ ಇಲ್ಲದೆ ಮಗ ಚೆನ್ನಾಗಿ ಓದ್ತಿದ್ದ ಕೈಗೆ ಐಫೋನ್ ಬಂದ ಮೇಲೆ ಹಾಳಾಗ್ತಾನೆ ಅಂತ ಕೂಡ ಕೆಲವರು ಕಾಮೆಂಟನ್ನು ಮಾಡಿದ್ದಾರೆ ಮಕ್ಕಳ ಉತ್ತಮ ಭವಿಷ್ಯಕ್ಕಾಗಿ ಪಾಲಕರು ಏನು ಮಾಡಲು ಕೂಡ ಸಿದ್ಧ ಇರ್ತಾರೆ ಹಗಲು ರಾತ್ರಿ ಅಂದೇ ದುಡಿತಾರೆ ಮಕ್ಕಳ ಶಿಕ್ಷಣ ಹಾಗೂ ಅವರ ಅಗತ್ಯಗಳನ್ನು ಪೂರೈಸಲು ಮಕ್ಕಳು ಮುಂದಾಗ್ತಾರೆ ತಮ್ಮ ಇಷ್ಟಗಳನ್ನ ಬಚ್ಚಿಟ್ಟು ಮಕ್ಕಳಿಗೆ ದುಬಾರಿ ವಸ್ತುಗಳನ್ನ ಕೊಡಿಸ್ತಾರೆ ಆದರೆ ಈ ಗುಜರಿ ಡೀಲರ್ ಇಷ್ಟೊಂದು ಹಣವನ್ನ ಎಲ್ಲಿಂದ ತಂದಿರಬಹುದು ಅನ್ನುವಂತ ಪ್ರಶ್ನೆ ಹಲವರು ನೆಟ್ಟಿಗರಿಗೆ ಕಾಡ್ತಾ ಇದೆ ಇನ್ನು ಐಫೋನ್ ಹದಿನಾರು ಸರಣಿಯ ಫೋನ್ ಬಿಡುಗಡೆಯಾಗಿ ಸ್ವಲ್ಪ ದಿನಗಳಷ್ಟೇ ಕಳೆದಿದೆ ಸಾಮಾನ್ಯವಾಗಿ ಎಲ್ರಿಗೂ ಕೂಡ ಐಫೋನ್ ಅಂತಂದ್ರೆ ಇಷ್ಟ ಆಗುತ್ತೆ ತಮ್ಮ ಜೀವನದಲ್ಲಿ ಒಮ್ಮೆಲಾದರೂ ಕೂಡ ಐಫೋನ್ ತಾವು ಖರೀದಿ ಮಾಡಬೇಕು ಅಂತ ಸಾಮಾನ್ಯ ಜನರು ಅನ್ಕೋತಾ ಇರ್ತಾರೆ ಕೆಲವರ ಬೈಕೆ ಅದಾಗಿರುತ್ತೆ ಅದೇ ಕಾರಣಕ್ಕೆ ಈ ಒಂದು ಸಾಮಾನ್ಯ ಸ್ಕ್ರಾಪ್ ಡೀಲರ್ ತನ್ನ ಮಗನಿಗೆ ನೀಡಿರುವ ಈ ಒಂದು ದುಬಾರಿ ಗಿಫ್ಟ್ ವಿಚಾರ ಸಖತ್ ವೈರಲ್ ಆಗ್ತಾ ಇದೆ